ಬ್ರಹ್ಮಗಂಟು ಸೌಮ್ಯ ಮೇಲೇನಾದ್ರೂ ಹೋದ್ಲ ಸೌಮ್ಯ 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 ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಲ್ಲ ಸೌಮ್ಯ ಸೌಮ್ಯ ನಿಂಗೆ ಹೋಗ್ಬಿಡ ನನ್ನ ತಂಗಿ ಓಡೋಗಕ್ಕೆ ಮಾಡಿದಿರಲ್ವಾ ನಿಮ್ಮ ಸುಮ್ಮನೆ ಬಿಡೋದಿಲ್ಲ ಬಿಡೋದಿಲ್ಲ ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಣ್ಣಪ್ಪನವರೇ ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೇ ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ ಎಲ್ಲರೂ ಮನೆಯಿಂದ ಆಚೆಗೆ ಬರ್ಬೇಕು ಇಲ್ಲೇ ಒಂದು ಸೈಬರ್ ಸೆಂಟರ್ ಇದೆ ಸ್ವಲ್ಪ ಹೋಗಿ ಬರ್ತೀನಿ ಸರಿ ಬೇಗ ಹೋಗಿ ಬಾ ನಾನು ಹೋಗ್ತಾ ಇರ್ತೀನಿ ಹಂಗೆ ಹೋಗ್ಬಿಟ್ರೆ ಮತ್ತೆ ನೀನು ಬರೋ ತನಕ ನಾನು ರೋಡಲ್ಲಿ ನಿಂತ್ಕೊಂಡಿರಲ್ಲ ಹೋಗಿ ಬಾರೋ ಅಲ್ಲ ಅದಕ್ಕೆ ಸೈಬರ್ಗೆ ಹೋಗಿ ಒಂದು ಪೇಜ್ ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತೆಗಿಬೇಕಷ್ಟೇ ನನಗೆ ಇದ್ಯಾವುದು ಅರ್ಥ ಆಗಲ್ಲ ಕಣ ಸುಬ್ಬಾ ನಿನ್ನ ಕೆಲಸ ನೀನು ಮುಗಿಸ್ಕೊಂಡು ಬಾ ನಂಗೆ ಯಾಕೆ ಇದೆಲ್ಲ ಹೇಳ್ತಿದ್ಯಾ ಯಾಕೆ ಅಂದರೆ ಇಷ್ಟಕ್ಕೆಲ್ಲ ದುಡ್ಡು ಕೊಡ್ಬೇಕಾಗಿರೋದು ನೀವೇ ನಾನಾ ಎಲ್ಲಿಂದ ತಂದ್ಕೊಳ್ಳಪ್ಪ ನಾನು ದುಡ್ಡನ್ನ ಅದೇನೋ ಅಂತಾರಲ್ಲ ಬೇಡ್ಕೊಂಡು ತಿನ್ನೋರ್ನ ಹರ್ಕೊಂಡು ತಿಂದ್ರು ಅಂತ ಹಂಗಾಯ್ತು ಖಂಡಿತ ಒಪ್ಕೋತಾನೆ ಹೋಗು ಏನಕ್ಕೆ ಎಲ್ಲಾ ಕಡೆ ಬಾರಿ ಇನ್ಫ್ಲುಯೆನ್ಸ್ ಇಟ್ಟಿದ್ದೀರಾ ಮತ್ತೆ ಅಷ್ಟಿಂದ ಸಂಸಾರ ನಡೆಸಕ್ಕಾಗತ್ತಾ ಸರಿ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಹೋಗು ಸರಿ ನಾನು ಹೋಗಿ ಬರ್ತೀನಿ ಅದಕ್ಕೆ ನಂಜುಂಡಪ್ಪನವ್ರ ಮಗಳ ವಿಚಾರದಲ್ಲಿ ಮೂಗ್ ತೋರಿಸಿ ತಪ್ಪು ಮಾಡಿದ್ದೀನಿ ಅದಕ್ಕೆ ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ
ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇಲ್ಲಮ್ಮ, ನೀ ಕೂತ್ಕೊ, ನಾನು ಬಡಿಸ್ತೀನಿ. ಅಲ್ಲ ಅತ್ತೆ, ನಾನೇ. ನೀ ಕೂತ್ಕೊ, ನೀನು ಕೂತ್ಕೊ ಸುಮತಿ. ಇಲ್ಲ ಅಕ್ಕ, ನಂಗೆ ಯಾಕೋ ಸೇರ್ತಿಲ್ಲ. ನಮಗ್ ಸೇರತ್ತಾ? ನಮ್ಗೆ ತಿನ್ಬೇಕು ಅಂತ ಆಸೆನಾ? ಮನೇಲಿ ಇಂಥದ್ದು ಏನಾದ್ರೂ ನಡೆದ್ರೆ ಒಂದು ತುತ್ತು ಇಳಿಯಲ್ಲ, ಹಾಗಂತ ಉಪವಾಸ ಇರೋಕ್ಕಾಗತ್ತಾ? ಮನೇಲಿ ಕೆಲಸ ಎಲ್ಲ ನಡಿಬೇಕಲ್ವಾ, ತಾಕತ್ ಬೇಡವಾ? ತೆಲೆಯವಳು ಯಾರಕ್ಕ? ಅದೇ ನಿನ್ ಮುದ್ದಿನ ಸೊಸೆ. ನನಗೆ ಗೊತ್ತಿಲ್ಲ ಅತ್ತೆ, ಅವಳು ರೂಮಲ್ಲಿ ಇದ್ದಾಳೆ ಅನ್ಸುತ್ತೆ. ನಾನು ಅಲ್ಲಿಗೆ ಊಟ ತಗೊಂಡೋಗಿ ಕೊಡ್ತೀನಿ. ಏನು ಬೇಕಾಗಿಲ್ಲಮ್ಮ, ಅಲ್ಲೇ ಉಪವಾಸ ಬಿದ್ದಿರಲಿ. ಮುಗೀತು ಕಣೆ ಬಂಗ್ಲಾ, ಆದ್ರೆ ನಿನ್ ಮುಂದೆ ಇನ್ನು ಅದು ಏನೇನ್ ಅನಾಹುತ ಮಾಡ್ಕೋತಾಳೋ ನಿಮ್ ಗುಂಡಮ್ಮ. ಅದು ನಿಜಾನೇ, ಕುತ್ತಿಗೆ ಬಂದಿದ್ರೆ ಅವ್ರ ಮನೆಯವ್ರು ಸುಮ್ನೆ ಬಿಟ್ಟಿರ್ತಿದ್ರ, ಇವಳು ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆ ದಬ್ಬಿರ್ತಿದ್ರು. ಜಲ್ಜ ಬೇರೆ ಬಂದಿದ್ದಾಳೆ, ಇನ್ನು ಅವಳು ಊಟ ಮಾಡದೆ ಹೋಗೋದಿಲ್ಲ. ಇವಳು ನೋಡಿದ್ರೆ ಇಷ್ಟು ಅಕ್ಕಿ ಕೊಟ್ಟಿದ್ದಾಳೆ, ಸಾಕಾಗತ್ತಾ? ಇನ್ನೊಂದು ಹಿಡಿ ಅಕ್ಕಿ ಹಾಕೊಳ್ಳೋಣಪ್ಪ. ಅವಳು ಮಾಡಿರೋ ಘನ್ ಕಾರ್ಯಕ್ಕೆ ಉಪಚಾರ ಬೇರೆ ಕೇಳು. ಸ್ವಲ್ಪನಾದ್ರೂ ಮರ್ಯಾದೆ ಇದ್ದಿದ್ರೆ ವಾಪಸ್ ಮನೆಗೆ ಬರ್ತಿರ್ಲಿಲ್ಲ ಅವಳು. ಅಂಥದ್ರಲ್ಲಿ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ನಾವು ಹೊರಗೆ ಹಾಕೋ ಅಷ್ಟು ಕಟಕರಲ್ಲ, ಬಿದ್ದಿರ್ಲಿ ಬಿಡು. ಇನ್ನೊಂದು 4 ದಿನ ಆದ್ಮೇಲೆ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹ್ಮ್, ಹೋಗಿ ಬನ್ನಿ ಜಲ್ಜಕ್ಕ, ಹಾಗೆ ನಮ್ಮ ಗುಂಡಮ್ಮಂಗೆ ಒಂದು 4 ಒಳ್ಳೆ ಮಾತು ಹೇಳಿ ಬನ್ನಿ. ಹ್ಮ್, ಆಯ್ತು, ಹೇಳ್ಬಿಟ್ಟು ಬರ್ತೀನಿ. ನನಗೇನು ಬಿಡೆ ಮಂಗ್ಳ, ಇರೋದು 2 ಹೆಣ್ಮಕ್ಳು, ಆ ಮಗಳ ಮನೇಲಿ 2 ತಿಂಗಳು, ಈ ಮಗಳ ಮನೇಲಿ 2 ತಿಂಗಳು ಇದ್ದು ಹೇಗೋ ಕಾಲ ಹಾಕ್ಬಿಡ್ತೀನಿ. ನೀವು ಬಿಡಿ, ಪುಣ್ಯವಂತರು. ಆ ಮಾತನ್ನು ನಾನು ಹೇಳಬೇಕು. ಎಲ್ಲರೂ ನನ್ನನ್ನು ಹೇಗೆ ನೋಡ್ತಾರೆ ನೋಡಿ ಅಮ್ಮ. ಇದೆಲ್ಲ ಕೊನೆ ಕಾಣೋದಕ್ಕೆ ಒಂದು ಉಪಾಯ ಇದೆ. ನರಸಿಂಹನ ಹತ್ರ ಹೋಗಿ, ಮಾವ ನಾನು ಮಾಡಿದ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಡು. ಅವನ್ ಕ್ಷಮಿಸಿದ್ರೆ ಇಡೀ ಊರು ಕ್ಷಮಿಸಿದ ಹಾಗೆ. ಮಾವ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ? ನನ್ನ ಮನೆ ಮರ್ಯಾದೆ ಮುಕ್ತಾಗಿ ಹೋಯ್ತು ನಿನ್ನಿಂದ. ಹೋಗು. ಶಿಕ್ಷೆ ಕ್ಷಮಾ ಮಾಡ್ತಿಲ್ಲವ, ಸೊಸೆ ಸಲುವಾಗಿ ಶಿಕ್ಷೆ ಮಾಫ್ ಮಾಡ್ಲಿಕ್ಕೆ ಹತ್ತೀನಿ. ನಿನ್ನ ಅಕ್ಕವರು ಮಾಳ್ಗೆ ಮ್ಯಾಗ ಇದ್ದಾರೆ ನೋಡು, ಅದಕ್ಕೆ ನನಗೆ ಹೋಗಿ ಹೇಳವ ಅಂತ ಕಳ್ಸ್ಯಾರೆ. ನಾನು ಹಚ್ಚಿರೋ ಬೆಂಕಿ ಬಗ್ನ ಹತ್ಕೊಳ್ಳೋದು ಇನ್ನೇನು ತಡೆ ಆಗೋದಿಲ್ಲ ತಗೋ. ನಿನ್ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗ್ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದ. ಗಂಡ ಆದವನು ಹೆಂಡತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ
ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನ್ ಕೇಳು, ನಿನಗಿಲ್ಲ ಅಂತೀನಾ? ಅಬ್ಬೆ, ನಾನು ಹುಡುಗ ಆಗೋ ಬದಲು ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಏನೋ ದೇವರ ದಯೆ, ನಿಮ್ಮಅಮ್ಮ ಮೂರನೇ ಮಗುನ ಗಂಡಾಗಿ ಹೆತ್ಕೊಟ್ಲು, ನಮ್ ವಂಶ ಉಳಿತು. ಒಂದ್ ವೇಳೆ ನೀನ್ ಏನಾದ್ರೂ ಹೆಣ್ಣ ಹುಟ್ಟಿದ್ರೆ ನೀನ್ ಬದುಕಿರ್ತಿರ್ಲಿಲ್ಲ. ಇದು ನಿಮ್ ಮಗ ಕಳ್ಸಿರೋದು ನನ್ಗೆ ಅಂತ. ನಿಮ್ಗೋಸ್ಕರ ಒಂದ್ ಗಿಫ್ಟ್ ತರ್ಸಿದ್ದೀನಿ. ಗಿಫ್ಟ್? ಗೌನ್ ಇವಳ ಹತ್ರ ಹೇಗೆ ಬಂತು? ಇದು ಚೆನ್ನಾಗಲ್ವ ಆರ್ಡರ್ ಮಾಡಿದ್ದು? ಅಪ್ಪಯ್ಯ, ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತಿ ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕವ್ರೆ. ಒಂದು ನಿಮಿಷ ಜಾನಕಿ ಎದ್ದೇಳು. ಎಷ್ಟು ಬೇಕೋ ಅಷ್ಟು ನಕ್ಕೊಂಬಿಡಿ, ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಯಾರು ಕೇಳಲ್ಲ. ಜೈ ಮಹಾರುದ್ರಾ.